ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನ ನಿಮ್ಮ ಮುಂದೆ ನಾನು ಒಂದು ರುಚಿಕರವಾದ ಪೌಷ್ಟಿಕವಾದ ದೇಹವನ್ನು ದೇಹದಲ್ಲಿ ಒಂದು ಉಲ್ಲಾಸವನ್ನು ನೀಡುವ ಶ್ವಾಸಕೋಶವನ್ನು ಸದೃಢವಾಗಿ ಇಡುವಂಥ ಒಂದು ರುಚಿಕರವಾದ ಕಷಾಯವನ್ನು ನಾನು ಮಾಡಿ ತೋರಿಸ್ತಿದ್ದೀನಿ ಆ ಕಷಾಯ ನಿಮ್ಮ ಮುಂದೆ ಇರೋದು ಇದೇ ಕಷಾಯ ಈಗ ನಾನು ಈಗ ರಾತ್ರಿ ಇದನ್ನು ವಿಡಿಯೋ ಮಾಡ್ತಿದ್ದೀನಿ ರಾತ್ರಿ ಮಲಗುವ ಮುನ್ನ ನಾನು ಯಾವುದಾದ್ರು ಒಂದು ಕಷಾಯ ಏನಾದರೂ ಕಷಾಯ ಅಂದರೆ ಭಾಳ ರುಚಿಯಾಗಿರುತ್ತೆ ಇದು ನೋಡಿ ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ನಾನು ತೋರಿಸ್ತೀನಿ ನಿಮಗೆ ನೋಡಿ ನಾನು ನಾಳೆ ಬೆಳಗ್ಗೆ ಕಷಾಯ ತಯಾರು ಮಾಡ್ತಿದ್ದೀನಿ ಹಾಗಾಗಿ ಇವಾಗ ರಾತ್ರಿ ನಾನು ಇದನ್ನೆಲ್ಲ ಇದ್ದೀನಿ ಹಾಗೆ ನಾನು ಇರುವ ಕಷಾಯವನ್ನು ತೋರಿಸ್ತಾ ಇದ್ದೀನಿ ಕಷಾಯದ ಪುಡಿ ಇಷ್ಟೇ ಇರೋದು ಇವಾಗ ಖಾಲಿ ಆಗ್ತಾ ಬಂತು ಇನ್ನೇನೊಂದು ವಾರಕ್ಕಾಗ್ಬೋದು ಒಂದು ವಾರಕ್ಕೆ ಇದೆ ಅನ್ಬೇಕಾದ್ರೇ ನಾನು ಎಲ್ಲ ರೆಡಿ ಮಾಡ್ಕೊಳ್ತೀನಿ ನೋಡಿ ಇವಾಗ ತೋರಿಸ್ತೀನಿ ಕಷಾಯಕ್ಕೆ ನಿಮ್ಮ ಮನೆಯಲ್ಲೇ ಇರುವಂಥ ಒಳ್ಳೆ ಪರಿಮಳದ ಸುವಾಸನೆಯಿಂದ ಕೂಡಿರುವಂಥ ಕೆಲವು ಸಾಂಬಾರು ಸ್ಪೈಸಸ್ ಅದನ್ನೆಲ್ಲ ಹಾಕಿ ಹೇಗೆ ಕಷಾಯ ತಯಾರು ಮಾಡೋದು ಅಂತ ನೋಡಿ ಮೊದಲನೇದು ಕೊತ್ತಂಬರಿ ಬೀಜ ಒಂದು ಕಪ್ ಆದರೆ ನೀವು ಈ ಜೀರಿಗೆನ ಕೊತ್ತಂಬರಿ ಬೀಜ ಎಷ್ಟು ಒಂದು ದೊಡ್ಡ ಲೋಟದಲ್ಲಿ ಹಾಕಿದರೆ ನೀವು ಅದರಲ್ಲಿ ಅರ್ಧ ಈ ಜೀರಿಗೆನ ಹಾಕಬೇಕು ಆಮೇಲೆ ಇಲ್ಲಿರೋದೇನು ಒಂದು ಸ್ವಲ್ಪ ಪಚ್ಚೆ ಹೆಸರು ಅಂದರೆ ಹೆಸರು ಕಾಳನ್ನು ನಾನು ಸ್ವಲ್ಪ ಕೆಂಪು ಹುರ್ಕೊಂಡಿದ್ದೀನಿ ಒಂದು ಹಿಡಿ ಈ ಜೀರಿಗೆಕ್ಕಿಂತ ಅರ್ಧ ಈ ಹೆಸರು ಕಾಳನ್ನು ಹಾಕಿದ್ದೀನಿ ಇದು ಕೆಲವು ಇದೆಲ್ಲ ಸಾಂಬಾರು ಪದಾರ್ಥದ ಜೊತೆ ಇದು ಹಾಕಿದಾಗ ಇದ್ರದ್ದು ರುಚಿ ಜೊತೆಗೆ ದೇಹವನ್ನು ಉಷ್ಣ ಆಗದ ಯಾವುದಾದ್ರು ಒಂದು ವಸ್ತು ಹೆಚ್ಚಾದರೂ ಕೂಡ ಉಷ್ಣ ಆಗದಂಗೆ ತಡೆಯುತ್ತೆ ಇದು ಮತ್ತು ಇದು ಬೇಕು ನಮ್ಮ ದೇಹಕ್ಕೆ ಇದರಲ್ಲಿರುವಂಥ ಒಂದು ಫೈಬರು ಹೆಸರು ಕೊಳ್ಳಲೆ ಇದೆಲ್ಲ ಬೇಕು ಹಾಗಾಗಿ ಆಮೇಲೆ ಇದು ವಾಯುವಿಳಂಗ ಇದು ಸ್ವಲ್ಪ ಕಾಳು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಯಾಕಂದರೆ ಇದು ಕಾಳು ಮೆಣಸು ಬೇಸಿಗೆಲೆ ನೀವು ಕಾಳು ಮೆಣಸು ಶುಂಠಿ ಜಾಸ್ತಿ ಹಾಕಲೇಬಾರ್ದು ಕಷಾಯಕ್ಕೆ ಈಗ ಮಳೆಗಾಲ ಇರೋದ್ರಿಂದ ಒಂದು ಸ್ವಲ್ಪ ಸೇರಿಸೋದು ನಾನು ಬೇಸಿಗೆಲೆ ಕಾಳು ಮೆಣಸು ಶುಂಠಿ ಸುಮ್ಮನೆ ತೋರಿಸೋದು ಎರಡು ಕಾಳು ಹೀಗೆ ಹಾಕೋದು ಈಗ ಮಳೆ ಇರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನಮ್ಮದು ಒಂದು ಇಪ್ಪತ್ತು ಕಾಳು ಇದ್ರ ಮುಂದೆ ಇಲ್ಲಿರೋದು ನಾನು ಅರಿಶಿನ ಕುಟ್ಟಿದ್ದು ತರಿ ತರಿ ನಮ್ಮ ಮನೆಯಲ್ಲೇ ನಾನು ಮನೆಗೆ ಮಾಡ್ಕೊಳ್ತೀನಲ್ಲ ಹಾಗೆ ಚರಡಿ ಹಿಡಿದು ಇರೋದು ಇದು ತರಿ ತರಿ ಇರುತ್ತಲ್ಲ ಈ ಅರಿಶಿನದ್ದು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿರೋದು ಅಶ್ವಗಂಧಿ ಇದು ಅಶ್ವಗಂಧಿ ಬೇರೆ ಹೇಗಿದೆ ನೋಡಿದೆ ಅಶ್ವಗಂಧಿ ಹಾಗೆ ಏಲಕ್ಕಿ ಒಂದು ಆರು ಬಾದಾಮಿ ಹಾಕಿದ್ದೀನಿ ಜಾಯಿಕಾಯಿ ಇದು ಇದು ಜಾಯಿಕಾಯಿ ನೋಡಿ ಒಂದು ಜಾಯಿಕಾಯಿ ಇದು ಜಾಪತ್ರೆ ಅಂತ ಈ ಜಾಪತ್ರೆ ಒಳಗೆ ಜಾಯಿಕಾಯಿ ಅರಳೋದು ಈ ಜಾಪತ್ರೆ ಅರಳಿದಾಗ ಅದ್ರ ಮಧ್ಯೆ ಜಾಯಿಕಾಯಿ ಇರುತ್ತೆ ಜಾಪತ್ರೆ ಅದು ಹಾಗೆ ಬಜೆ ಬಜೆ ತುಂಡಿದು ನೋಡಿ ಇದು ಇದು ಎರಡು ಬಜೆ ತುಂಡು ಇದೆಲ್ಲ ಒಂದು ಚುಚ್ಚೂರು ಹೆಚ್ಚಾದರೂ ಏನಾಗಲ್ಲ ಚುಚ್ಚೂರು ಕಡಿಮೆ ಆದರೂ ಏನಾಗಲ್ಲ ನಮ್ಮ ಹತ್ರ ಎಷ್ಟೆಷ್ಟು ಎಷ್ಟು ಇದ್ದಾಗ ಒಂಚೂರು ಜಾಸ್ತಿ ಹಾಕಿದ್ರೂ ಇದು ರುಚಿಯಾಗೇ ಇರುತ್ತೆ ಹೊರತು ಕಹಿ ಇರಲ್ಲ ಮತ್ತು ದೇಹಕ್ಕೆ ಒಂದು ಎಫೆಕ್ಟ್ ಇಲ್ಲ ಹಾಗೆ ಇದು ಬಜೆ ನೋಡಿದ್ರಲ್ಲ ಇದು ಜ್ಯೇಷ್ಠ ಮಧು ನೋಡಿ ಜ್ಯೇಷ್ಠ ಮಧು ತುಂಡು ಹಾಗೆ ಇಲ್ಲಿರೋದು ಏನು ಒಂದು ಸಣ್ಣ ಅಮೃತ ಬಳ್ಳಿ ತುಂಡು ಒಣಗಿಸಿಟ್ಕೊಂಡಿರೋದನ್ನು ಹಾಕಿದ್ದೀನಿ ಹಾಗೆ ಇದು ಅಳಲೆಕಾಯಿ ಬಾದಾಮಿ ಆಯ್ತಲ್ಲ ಒಂದು ಏಳು ಬಾದಾಮಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿರೋದು ಏನು ಲಾವಂಚ ಬೇರು ಇದು ಒಂಥರ ಘಮ 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 ಸುವಾಸನೆ ಇರುತ್ತೆ ಕಷಾಯ ಕುಡಿಬೇಕಾದ್ರೆ ಹಾ ಅಂದ್ಕೊಂಡು ಖುಷಿಯಿಂದ ಒಂದು ಮಂದಸ್ಮಿತರಾಗಿ ಕುಡಿತಾ ಇರ್ತೀವಿ ಈ ಲಾವಂಚ ಎಷ್ಟು ಒಳ್ಳೆಯದು ಅಂದರೆ ಅನಾವಶ್ಯಕ ಸ್ವೆಟ್ಟಿಂಗು ಅಂದರೆ ಅನಾವಶ್ಯಕವಾದ ಬೆವರು ಕೆಲವರಿಗೆ ಹೋಗ್ತಾ ಇರುತ್ತೆ ಅದು ಎಷ್ಟು ಹೋಗಬೇಕೋ ಅಷ್ಟು ಹೋಗಬೇಕು ಜಾಸ್ತಿ ಅವರಿಗೆ ಕೆಲವರಿಗೆ ಬಟ್ಟೆಯೆಲ್ಲ ಕಂಕಳಲ್ಲಿ ಬೆನ್ನಲ್ಲೆಲ್ಲ ಸಿಕ್ಕಾಪಟ್ಟೆ ಬಟ್ಟೆ ಒದ್ದೆ ಆಗ್ತಾನೇ ಇರುತ್ತದು ಅದು ಏನಾಗುತ್ತೆ ಸುಸ್ತಾಗುತ್ತದ್ದು ತುಂಬ ಬೆವರು ಅದು ಒಂದು ಅವಶ್ಯಕತೆಗಿಂತ ಜಾಸ್ತಿ ಬೆವರು ಹೋದಾಗ ಸುಸ್ತಾಗುತ್ತೆ ಅವರಿಗೆ ಹಾಗಾಗಿ ಈ ಲಾವಂಚ ಬಳಸಿದ್ರೆ ಭಾರಿ ಒಳ್ಳೆಯದು ಅಂಥವ್ರು ಬರೀ ಲಾವಂಚದ ಕಷಾಯ ಮಾಡಿಕೊಡಿದ್ರೆ ತುಂಬ ಒಳ್ಳೆಯದು ಹಾಗೆ ಇಲ್ಲಿ ನೋಡಿ ಸುಗಂಧಿನಿ ಬೇರು ಅಂತ ಇದೆ ನೋಡಿ ಹತ್ತಿರದಿಂದ ತೋರಿಸ್ತೀನಿ ಇದು ಸುಗಂಧಿನಿ ಬೇರು ಅಂತ ಇದು ಅಷ್ಟೇ ವಿಶಿಷ್ಟವಾದ ಸುವಾಸನೆ ಇರುತ್ತೆ ಈಗ ನಾನು ನಿಮಗೆ ತೋರಿಸಿದ್ರೆ ಈ ಲಾವಂಚದ್ದು ಇದ್ರದ್ದು ಏಲಕ್ಕಿದು ಸುವಾಸನೆ ಹಾಗೆ ಖುಷಿ ಕೊಡುತ್ತೆ ಇದು ಆಮೇಲೆ ಹಿಪ್ಲಿ ನೋಡಿ ಇಲ್ಲಿದೆ ಅಂತಾರೆ ಹಿಪ್ಲಿ ಮಾಡೋಂಥರೇ ಅಂತ ಇದು ಹಿಪ್ಲಿ ಅಂತೂ ಕಷಾಯಕ್ಕೆ ಬೇಕೇ ಬೇಕು ಯಾಕಂದರೆ ಇದು ಕಫ ಕತ್ರುಸು ಕಫ ಒಂದು ಗಂಟ್ಲಲ್ಲಿ ಕಫನ ಕ್ಲೀನ್ ಮಾಡುತ್ತೆ ಕ್ಲಿಯರ್ ಮಾಡುತ್ತೆ ಇದು ಹಿಪ್ಲಿ ಇದು ಹಾಗೆ ನೋಡಿ ಒಂದೇ ಒಂದು ಅಳಲೆಕಾಯಿ ಹಾಕಿದ್ದೀನಿ ಹತ್ತಿರದಿಂದ ನೋಡಿ ಇದು ಅಳಲೆಕಾಯಿ ಅಂತ ಇದು ಇಷ್ಟು ಎಷ್ಟಾಯಿತು ಅಲ್ಲಿಗೆ ವಸ್ತು ಹೇಳ್ತೀನಿ ನೋಡಿ ಬಜೆ ಜಾಯಿಕಾಯಿ ಬಜೆ ಜಾಯಿಕಾಯಿ ಜ್ಯೇಷ್ಠ ಮಧು ಲಾವಂಚ ಚಾಪತ್ರೆ ಹಿಪ್ಪಲಿ ಅಳಲೆಕಾಯಿ ಅಮೃತ್ ಬಳ್ಳಿ ತುಂಡು ಅಶ್ವಗಂಧಿ ಅರಿಶಿನ ಕಾಳುಮೆಣಸು ವಾಯುವಿಳಂಗ ಪಚ್ಚೆ ಹೆಸರು ಅಂದರೆ ಹೆಸರು ಕಾಳು ಹುರಿದಿದ್ದು ಕೆಂಪು ಜೀರಿಗೆ ಧನಿಯಾ ಇಲ್ಲೆಲ್ಲ ಸೇರಿಸ್ಬಿಟ್ಟು ಒಂದು ಹದಿನಾರು ವಸ್ತುಗಳಿದೆ ನೋಡಿ ಪೂರ್ತಿ ಸಂಪೂರ್ಣ ತೋರಿಸ್ತೀನಿ ಇಷ್ಟು ವಸ್ತುಗಳನ್ನು ಹಾಕಿ ಈಗ ಹೆಸರು ಕಾಳನ್ನು ನಾನು ಸ್ವಲ್ಪ ಕೆಂಪು ಹುರಿದಿದ್ದೀನಿ ಇದೆಲ್ಲ ಸುಮ್ಮನೆ ಬೆಚ್ಚಗೆ ಮಾಡಬೇಕು ಎಲ್ಲ ಸೇಸಿಬಿಟ್ಟು ಒಂದು ಬಾಂಡ್ಲಿಲಿ ಹಾಕಿಬಿಟ್ಟು ಒಂದು ಎರಡು ಒಂದು ನಿಮಿಷ ಅದು ಚೆನ್ನಾಗಿ ಕಾದಿದ್ದಿರೋ ಬಾಂಡ್ಲಿಗೆ ನೀವು ಹಾಕೋದ್ರಿಂದ ಒಂದು ನಿಮಿಷ ಸಾಕು ಅದ್ರ ಹಸ್ಕು ಸ್ವಲ್ಪ ಹೋಗಿ ಕೆಡದಿದ್ದಂಗೆ ಇದು ನಾವು ಆರು ತಿಂಗಳಿಟ್ಟರು ಈ ಕಷಾಯದ ಪುಡಿ ಕೆಡಲ್ಲ ಆರು ತಿಂಗಳು ಆರು ತಿಂಗಳು ತನಕ ಇರೋಲ್ಲ ಹೇಳಿದ್ದು ಏನಾದರೂ ಜಾಸ್ತಿ ಮಾಡಿದಾಗ ಇತ್ತು ಅಂದರೆ ನೋಡಿ ಇದನ್ನು ನಾನು ಮಿಕ್ಸಿಲೇ ಹಾಕ್ಕೊಂಡಿದ್ದೀನಿ ನಾವು ಇದನ್ನು ಮಿಕ್ಸಿಲೇ ಹಾಕೋಬೋದು ಇದೆಲ್ಲ ಏನು ಮಾಡಬೇಕಾಗಾರೆ ಇದೆಲ್ಲ ಗಟ್ಟಿ ಇರೋದು ತುಂಡು ನೋಡಿ ಈ ಥರದ್ದೊಂದು ಹಿತ್ತುಗಳ ಏನು ಗೊತ್ತಿಲ್ಲ ಇದು ಕುಟ್ಟಣಿ ಈ ಕುಟ್ಟಣಿಯಲ್ಲೇ ನಾನು ಟೇಬಲ್ ಮೇಲೆ ಇಟ್ಟಿದ್ದೀನಿ ಟೇಬಲ್ ಮೇಲೆ ಕುಟ್ಬಾರ್ದು ಹಿಂಗೊಂದು ಹಾಕೋದು ಹಿಂಗೆಲ್ಲ ಈ ಥರದ್ದೆಲ್ಲ ಹಾಕ್ಬಿಟ್ಟು ಅದರೊಳಗೆ ಒಂದು ಕಡೆಗೆ ನೆಲದ ಮೇಲೆ ಇಟ್ಕೊಂಡು ಈ ಕುಟ್ಟಣಿಲೆ ಸ್ವಲ್ಪ ಕುಡ್ತಿದ್ದಂಗೆ ಇದು ಇದೆಲ್ಲ ಅಂತಹ ಏನು ಭಾರಿ ಗಟ್ಟಿ ಇರಲ್ಲ ಒಂದು ಎರಡೆ ಡೇಟ್ ಆಗ್ತಿದ್ದಂಗೆ ಜಜ್ಜಿ ಜಜ್ಜಿ ಬರುತ್ತೆ ಕೆಲವು ನಾರನಾರು ನಾರನಾರು ಇರುತ್ತೆ ಅದು ಒಳ್ಳೆಯದೇ ಅದರಲ್ಲಿ ಸ್ವಲ್ಪ ಅಶ್ವಗಂಧಿ ಮಾತ್ರ ಸ್ವಲ್ಪ ಗಟ್ಟಿ ಇರುತ್ತೆ ಅದನ್ನೊಂಚೂ ಜಾಸ್ತಿ ಕುಟ್ಕೊಂಡು ಇದೆಲ್ಲ ಬೆಚ್ಚಗೆ ಬಾಣಲೀಲಿ ಬೆಚ್ಚಗೆ ಮಾಡ್ಕೊಂಡ ನಂತರ ಇದು ಮೇಲ್ಮೇಲ್ ಮೇಲಿರುತ್ತೆಲ್ಲ ತೆಕ್ಕೊಂಡು ಅದೆಲ್ಲ ಕುಟ್ಕೊಂಡು ಸೇರಿಸ್ಕೊಂಡು ನೀವು ಮಿಕ್ಸಿಗೆ ಹಾಕ್ಕೊಂಡ್ರೆ ತುಂಬ ಒಳ್ಳೆ ಒಂದು ರುಚಿಕರವಾದ ಒಂದು ಕಷಾಯ ತಯಾರಾಗುತ್ತೆ ನೋಡಿ ನಾನಿವಾಗ ರಾತ್ರಿ ಮಲಗ್ತೇನೆ ನಾನು ಮಲ್ಗೋಕ್ಕಿಂತ ಮುಂಚೆ ಇಂಥ ಕಷಾಯ ಕೊಡ್ದು ಮಲ್ಗೋದು ಏನೋ ಒಂದು ಖುಷಿಲಿ ಮಲಗ್ದಂಗೆ ಹಾಗೆ ನಿಮಗೆ ಇದೆಲ್ಲ ಕಷಾಯ ಬೇಡ ನಮಗೇನಷ್ಟು ರೂಢಿ ಇಲ್ಲ ಅಂತ ಕೆಲವ್ರು ಹೇಳ್ತಾರೆ ಇಲ್ಲಪ್ಪ ನಮಗೆ ಕಾಫಿ ಟೀ ಮುಂದೆ ಯಾವುದಿಲ್ಲ ಹೌದು ನಾವು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಾಫಿ ಕುಡ್ದು ತಿಂಡಿ ಆದಮೇಲೆ ಒಂದು ಟೀ ಕುಡ್ದು ಆ ನಂತರದಲ್ಲಿ ಎರಡು ಮೂರು ಸಲ ನಾವು ಈ ಕಷಾಯ ಕುಡಿತೀವಿ ಯಾಕಂದರೆ ವಾಯ್ಸ್ ಸ್ಟ್ರೈನು ಎಲ್ಲ ಹೋಗುತ್ತೆ ಮತ್ತು ಮಾತಾಡ್ತಿರ್ತೀವಿ ಆಮೇಲೆ ಗಂಟ್ಲಿಗೆ ಒಂದೊಂದ್ಸಲಿ ಸ್ಟ್ರೈನ್ ಆಗುತ್ತೆ ಮತ್ತು ಏನಾದರೂ ಕುಡಿಬೇಕು ಅಂತಕ್ಷಣ ಪದೇ ಪದೇ ಟೀ ಕಾಫಿ ನಮಗೆ ಕುಡಿದ್ರೆ ಆಗೋಲ್ಲ ಒಂದು ಸಲ ಎರಡು ಸಲ ಅಷ್ಟೇ ಈ ಕಷಾಯ ನೀವು ದಿನಕ್ಕೆ ಹತ್ತು ಬಾರಿ ಕುಡೀರಿ ಏನು ತೊಂದರೆ ಇಲ್ಲ ಲೈಟಾಗೆ ಇದನ್ನು ಎರಡು ಥರದಲ್ಲಿ ಮಾಡ್ಕೋಬೋದು ನಾನೀಗ ಇದನ್ನು ಹಾಲಲ್ಲಿ ಬರೀ ಹಾಲು ಹಾಕಿ ಮಾಡ್ಕೊಂಡಿದ್ದೀನಿ ಒಂದೊಂದ್ಸಲಿ ಬೆಳಗಿನ ಹೊತ್ತು ಜೋರು ಮಳೆ ಬರ್ಬೇಕಾರೆಲ್ಲ ಏನನ್ಸುತ್ತೆ ಒಂದು ದೊಡ್ಡ ಲೋಟದಲ್ಲಿ ನೀರು ಇಟ್ಬಿಟ್ಟು ಕುದಿಯಕ್ಕೆ ಇಟ್ಟು ಯಾರು ಯಾರು ಕುಡಿತೀರ ಕೇಳ್ತೀನಿ ಮನೇಲೆ ಬೇಕು ಅಂತ ಹೇಳಿದ್ರೆ ಕೆಲವರು ತೆಳ್ಳಗೆ ಮಾಡು ಎಲ್ಲವರು ಗಟ್ಟಿಗೆ ಮಾಡು ಅಂತಾರೆ ಒಂದೆರಡು ಲೋಟ ನೀರು ಕುದಿಯಕ್ಕೆ ಇಟ್ಬಿಟ್ಟು ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ಸಕ್ಕರೆ ಬೆಲ್ಲ ಎರಡು ಇದಕ್ಕೆ ಇದರೊಳಗೆ ಒಂದು ಸ್ಪೂನಷ್ಟು ಒಂದು ಇಷ್ಟು ಒಂದು ಸ್ಪೂನಷ್ಟು ಒಂದು ಸ್ಪೂನ್ ಅರ್ಧ ಸ್ಪೂನು ಕಷಾಯದ ಪುಡಿ ಹಾಕಿ ಎರಡೇ ನಿಮಿಷ ಇದನ್ನು ಕುದಿಸೋದು ಯಾಕಂದರೆ ಆಲ್ರೆಡಿ ಎಲ್ಲ ಹುರಿದು ನಾವು ಅದು ಆಗ್ಬಿಟ್ಟಿರ್ತೆ ಮತ್ತು ತುಂಬ ಕುದಿಸೋಂಥ ಅವಶ್ಯಕತೆ ಇರಲ್ಲ ಕುದಿಸಿ ಅದಕ್ಕೆ ಬೆಲ್ಲನೋ ಸಕ್ಕರೆನೋ ಏನೋ ಹಾಕಿ ಸೋಸಿ ಸ್ವಲ್ಪ ಹಾಲಾಕಿ ಕುಡಿಯೋದು ಇನ್ನೊಂದು ನೋಡಿ ಇದಂತೂ ತುಂಬ ಚೆನ್ನಾಗಿ ಎಷ್ಟು ನೈಸ್ ಪುಡಿ ಮಾಡಿದ್ದೀನಿ ಇದು ಜಡ್ಡಿ ಹಿಡಿದ್ಬಿಟ್ಟು ಬರೀ ಇದಕ್ಕೆ ಏನು ಹಾಕ್ತೀನಿ ಅಂತ ಹೇಳಿದ್ರೆ ಏಲಕ್ಕಿ ನೋಡಿ ಇದಕ್ಕೆ ಬರೀ ಏಲಕ್ಕಿ ಲಾವಂಚ ಜಾಯ್ಕಾಯಿ ಜಾಪತ್ರೆ ಇದು ಧನ್ಯ ಜೀರಿಗೆ ಎಲ್ಲ ಹಾಕಕ್ಕೆ ಹೋಗಲ್ಲ ಇದಕ್ಕೆ ಜಾಪತ್ರೆ ಹಾಗೆ ಒಂದು ಒಂದು ಸ್ವಲ್ಪ ಹಿಪ್ಲಿ ಒಂದು ಅಳಲೆಕಾಯಿ ಹೀಗೆ ಸುಗಂಧಿನಿ ಬೇರು ಇಷ್ಟೇ ಒಂದು ಹತ್ತು ಇದಕ್ಕೆ ಸ್ವಲ್ಪ ಬಜೆ ಜಾಯಿಕಾಯಿ ಜೇಷ್ಮ ಅಜ್ವಾನ ಅಜ್ವಾನ ಸ್ವಲ್ಪ ಹಾಕೋದು ಇದೆಲ್ಲ ಹಾಕ್ಕೊಂಡು ಈ ಥರ ನೈಸ್ ಪುಡಿ ಮಾಡ್ಕೊಂಡ್ಬಿಟ್ಟು ಒಂದೇ ಒಂದು ಚಿಟಿಕೆ ಇದನ್ನು ನೀವು ಇದನ್ನು ಯಾವುದು ಬೇಕಾದ್ರೆ ಟೀಗೆ ಬೇಕಾದ್ರೆ ಹಾಕೋಬೋದು ಕಾಫಿಗೆ ಹಾಕೋಬೋದು ಹಾಲಿಗೆ ಹಾಕೋಬೋದು ಪ್ರತ್ಯೇಕ ಬರಿ ಇದನ್ನು ಚೂರು ಹಾಕ್ಬಿಟ್ಟು ಕಷಾಯ ಮಾಡಿಕೊಂಡು ಕುಡಿಬೋದು ತುಂಬ ರುಚಿ ಇರುತ್ತೆ ಒಟ್ಟು ಇಲ್ಲಿರೋಂಥ ಎಲ್ಲ ಒಂದು ನಮ್ಮ ನಾರು ಬೇರು ವಸ್ತುಗಳು ತುಂಬ ಅಮೂಲ್ಯವಾದ ನಮ್ಮ ಒಂದು ಸಸ್ಯ ಸಂಪತ್ತು ಅಂತ ಹೇಳ್ಬೋದು ಇಂಥದ್ದು ಒಳಗೆ ನಾವು ಈ ಥರ ಪದಾರ್ಥ ಕಷಾಯ ಎಲ್ಲ ಮಾಡ್ಕೊಂಡು ಕುಡಿಯೋದ್ರಿಂದ ಒಂದು ದೇಹಕ್ಕೆ ನಮಗೆ ಒಂದು ಉಲ್ಲಾಸ ಸಿಗುತ್ತೆ ಇಮ್ಯುನಿಟಿ ಸಿಗುತ್ತೆ ಅದೇನು ಹೊಸ ಹೊಸದಾಗಿ ಸಿಗುತ್ತೆ ಅಂತೆಲ್ಲ ಇದೆಲ್ಲ ಆಹಾರ ಇದು ಇದು ದಿನನಿತ್ಯ ನಮಗೆ ಬೇಕಾಗಿರುವಂಥ ಒಂದು ಪಾನೀಯ ಹಾಗಾಗಿ ಪ್ರಿಯ ವೀಕ್ಷಕರೇ ನಾನು ಎಷ್ಟೋ ತನಕ ನಿಮಗೆ ಕಷಾಯ ತಯಾರು ಮಾಡೋದು ಹೇಗೆ ಅಂತ ತೋರಿಸ್ದೆ ನಾನು ನೋಡಿ ಈ ಥರ ಜ ಇದ್ರೊಳಗೆಲ್ಲ ಇಟ್ಕೊಂಡಿರ್ತೀನಿ ಯಾವ್ದು ಬೇಕು ಅದನ್ನೆಲ್ಲ ಇದರಿಂದ ತೆಗೆದು ಅಷ್ಟೆಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು ಇದೀಗ ನಾನು ಮಾಡಿಕೊಂಡೆ ಅಂದರೆ ಸುಮಾರು ಒಂದು ತಿಂಗಳು ನನಗೆ ನನಗೆ ಅಂದರೆ ನಮ್ಮ ಮನೇಲಿರೋರ ಜೊತೆಗೆ ಹೊರಗಡೆಯಿಂದ ಯಾರೇ ಬರಲಿ ನಮ್ಮನೆ ಕಷಾಯ ಕೇಳ್ತಾರೆ ಕಷಾಯ ಮಾಡಿಕೊಡಿ ಅಂತ ಟೀ ಕಾಫಿ ಕೆಲವರು ನಮ್ಗೆ ಬೇಡ ಬೇಡ ಅಂತಿರ್ತಾರೆ ಕಷಾಯ ಅಂತ ಹ್ಞೂ ಆಯಿತು ಆಯಿತು ಅಂತ ಹೇಳ್ತಾರೆ ಅದು ಬಂದವರಿಗೂ ಆಗುತ್ತೆ ನಮಗೂ ಆಗುತ್ತೆ ಪ್ರಿಯ ವೀಕ್ಷಕರೇ ನೀವು ನಿಮ್ಮ ಮನೇಲಿರುವಂಥ ಈ ವಸ್ತುವಿನಲ್ಲಿ ಮಾಡಿಕೊಳ್ಳಿ ಇದರಲ್ಲಿ ಯಾವುದೋ ಒಂದು ಎರಡು ವಸ್ತು ಇರಲಿಲ್ಲ ಅಂದರೂ ಏನೋ ನೀವು ಬೇಜಾರಾಗಬೇಡಿ ಅಯ್ಯೋ ಅದೊಂದು ವಸ್ತು ಇಲ್ಲಲ್ಲ ಎಲ್ಲಿ ಹುಡ್ಕೊಂಡು ಹೋಗೋದು ಅಂತ ಪ್ರತಿಯೊಂದಕ್ಕೂ ಅದರದ್ದೇ ಆದ ಒಂದು ಸಾಂದ್ರತೆ ಇದೆ ಅದರದ್ದೇ ಅದರ ಆದ ಒಂದು ರುಚಿ ಇದೆ ಅದರದ್ದೇ ಮಹತ್ವ ಇದೆ ನಾವು ಇದಕ್ಕೆ ಸೇರಿಸೋದಾದರೆ ಇನ್ನೂ ಇಪ್ಪತ್ತೊಂದು ಥರ ಬೇರಲ್ಲಿ ಇನ್ನೂ ಕೆಲವೆಲ್ಲ ನಾನು ಸೇರಿಸ್ಬೋದು ಅಜ್ವಾನ ಎಲ್ಲ ನಾನು ಇವಾಗ ಅಲ್ಲಿ ಕಷಾಯ ಪುಡಿ ಮಾಡ್ಬೇಕಾದ್ರೆ ಹಾಕ್ಕೊಳ್ತೀನಿ ಇದರಲ್ಲಿ ನಾಲ್ಕು ವಸ್ತು ಕಡಿಮೆ ಆದರೂ ಏನೂ ತೊಂದರೆ ಇಲ್ಲ ಹೀಗೇ ಇರುತ್ತೆ ಆದರೆ ಇರೋಂಥ ವಸ್ತುಗಳನ್ನೆಲ್ಲ ನಾವು ಬಿಡದೆ ಹಾಕ್ಕೊಂಡು ಇದೊಂದು ಕಷಾಯ ತಯಾರು ಮಾಡ್ಕೊಂಡು ಕುಡಿದ್ರೆ ಒಳ್ಳೇದಲ್ವ ನೀವು ಕೂಡ ಮಾಡಿ ಹಾಗೆ ನನ್ನ ಈ ಕಷಾಯ ಆಗಲಿ ನನ್ನ ಇದುವರೆಗೆ ನಾನು ಮಾಡಿರೋ ಒಂದು ಇಪ್ಪತ್ತು ನಾಲ್ಕು ವೀಡಿಯೋನೂ ಪ್ರೋತ್ಸಾಹಿಸಿದಿರ ಆಗಲೇ ಒಂದೂವರೆ ಎರಡು ತಿಂಗಳಲ್ಲಿ ನಾಲ್ಕು ಸಾವಿರ ವ್ಯೂವರ್ಸು ನನಗೆ ನೋಡಿದ್ದಾರೆ ನಾನೇನು ಯಾರಿಗೂ ತುಂಬ ಪುಷ್ ಮಾಡೋಕ್ಕೋಗಿರ ಯಾಕಂದರೆ ನಾನು ಕೂಡ ಇನ್ನೂ ಇದನ್ನು ಸ್ವಲ್ಪ ಚೆನ್ನಾಗಿ ತೆಗಿಬೇಕು ಟೆಕ್ನಿಕಲ್ಲಾಗಿ ಆಗಿ ಇನ್ನೂ ಮಾಡಬೇಕು ಇದನ್ನು ಸ್ವಲ್ಪ ಟ್ರಯಲ್ ಆಗೇ ಇದ್ದೀನಿ ನಾನು ಯಾರಿಗೂ ಇದನ್ನು ಯಾರಿಗ ಅವಶ್ಯಕತೆ ಇರುತ್ತೆ ಅವ್ರು ತೆಗೆದು ನೋಡ್ಕೋತಾರೆ ನನಗೆ ಅದರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಒತ್ತಾಯಿಸಬಾರ್ದು ಯಾರಿಗೂ ಅವರವರಿಗೆ ಯಾವುದ್ಯಾವ್ದು ಇಷ್ಟ ಆಗುತ್ತೆ ಇವಾಗ ಕಷಾಯ ಮಾಡೋ ಆಸಕ್ತಿ ಇರೋರು ಖಂಡಿತ ತೆಗೆದು ನೋಡ್ತಾರೆ ಇದು ಹಾಗೆ ಒಂದು ಲೈಕ್ ಕೊಟ್ಟೆ ಕೊಡ್ತಾರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಆಗೇ ಆಗ್ತಾರೆ ಅನ್ನೋ ಇದರೊಳಗೆ ನಾನು ನಿಮಗೆಲ್ಲ ನಾನು ಅದನ್ನು ಪದೇ ಪದೇ ಪ್ರತಿ ವಿಡಿಯೋದಲ್ಲೂ ಹೇಳಲ್ಲ ಆದರೂ ನೀವೆಲ್ಲ ಮಾಡಿದ್ರೆ ಒಳ್ಳೇದು ಲೈಕ್ ಮಾಡಿದ್ರೆ ಒಳ್ಳೆಯದು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಒಳ್ಳೆಯದು ಒಂದು ಕಮೆಂಟ್ ಮಾಡಿದ್ರೆ ಇನ್ನೂ ಒಳ್ಳೆಯದು ಯಾಕಂದರೆ ನನಗೆ ಇನ್ನೂ ಒಂದಿಷ್ಟು ಉತ್ಸಾಹ ಬರುತ್ತೆ ಮುಂದೆ ಇವು ಇಷ್ಟೊಂದು ಜನ ನೋಡ್ತೀರಲ್ಲ ನಾನು ಯಾಕೆ ಸುಮ್ಮನೆ ಒಂದೊಂದು ಸಲ ಕೆಲಸದ ಒತ್ತಡದಲ್ಲೇ ಮಾಡೋಕ್ಕಾಗಲ್ಲ ಆದರೂ ಒಂದು ತಲೆಯಲ್ಲಿರುತ್ತೆ ಈ ಥರದ್ದು ಮಾಡಬೇಕು ಅಂತ ಇದು ನಾನು ನಾಳೆ ಕಷಾಯ ಹುರಿಬೇಕಾಗಿತ್ತು ಅಲ್ಲ ಕಷಾಯ ನಾನು ನಾಳೆ ಕಷಾಯದ ಪುಡಿ ತಯಾರು ಮಾಡಬೇಕಾಗಿತ್ತು ಈಗ ರಾತ್ರಿ ಇದೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಬೆಳಗ್ಗೆನೇ ಇದಾಗುತ್ತೆ ಹಾಗಾಗಿ ನಿಮಗೂ ಕೂಡ ತೋರಿಸ್ದೆ ನಾನು ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನನ್ನ ಅನಂತ ಧನ್ಯವಾದಗಳು ನನ್ನ ಪ್ರೀತಿಪೂರ್ವಕ ಪ್ರಣಾಮಗಳನ್ನು ತಿಳಿಸ್ತಾ ನಾನು ನಿಮಗೆಲ್ಲ ಶುಭ ರಾತ್ರಿ ಹೇಳ್ತೀನಿ ನನಗೆ ಸ್ವಲ್ಪ ರಾತ್ರಿನೇ ಪುರ್ಸೊತ್ತಾಗೋದ್ರಿಂದ ನಾನು ಹೆಚ್ಚು ವಿಡಿಯೋಗಳೆಲ್ಲ ರಾತ್ರಿಯೇ ಮಾಡ್ತಿದ್ದೀನಿ ಹಾಗಾಗಿ ಲೈಟಿಂಗಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಅದನ್ನೆಲ್ಲ ನೀವು ಅಷ್ಟೊಂದು ಗಣನೆಗೆ ತೆಗೆದುಕೊಳ್ಳದೆ ಇದೇನು ತುಂಬ ಪ್ರಮುಖವಾದದ್ದು ಅದನ್ನು ತಗೊಂಡು ನನ್ನನ್ನು ಹಾರೈಸ್ತೀರಾ ಅಂತ ನಾನು ಅಂದ್ಕೊಳ್ತಾ ನಿಮಗೆಲ್ಲ ಶುಭರಾತ್ರಿಯನ್ನು ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು